ರಾಜ್ಯದಲ್ಲಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಗಾಗಿ ಅಧಿಕೃತ ಆದೇಶ ನೀಡುತ್ತಿದ್ದಂತೆಯೇ ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ಕನ್ನಡಪರ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಈ ಪ್ರಾಧಿಕಾರವನ್ನ ಸ್ಥಗಿತಗೊಳಿಸಬೇಕೆಂದು ಮಾಧ್ಯಮಗಳ ಮೂಲಕ ಹೇಳಿಕೆ ನೀಡುತ್ತಿದ್ದಾರೆ ಆದರಿಂದ ಸಿಎಂ ಯಡಿಯೂರಪ್ಪನವರು ಯಾವುದೇ ರೀತಿಯಲ್ಲಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಆದೇಶವನ್ನ ಸ್ಥಗಿತಗೊಳಿಸಬಾರದೆಂದು ಮರಾಠ ಸಮಾಜದ ಯುವ ಮುಖಂಡ ಉದ್ಯಮಿ ಜ್ಯೋತಿಬಾ ಬರಮಪ್ಪನವರ್ ಆಗ್ರಹಿಸಿದ್ದಾರೆ ಇನ್ನು ಖಾನಾಪುರ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಪ್ರತಿಭಟನೆ ಮೂಲಕ ಆಗಮಿಸಿ ತಹಸೀಲ್ದಾರ್ ರೇಷ್ಮಾ ತಾಳಿಕೋಟಿ ಅವರ ಮುಖಾಂತರ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮನವಿಯನ್ನ ಸಲ್ಲಿಸಿ ಮಾತನಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿರುವ ಮರಾಠ ಸಮಾಜದ ಬಾಂಧವರು ನಾವೆಲ್ಲ ಕನ್ನಡಿಗರೇ ನಮ್ಮ ಸಮಾಜದ ಹಲವಾರು ಯುವಕರು ವಿವಿಧ ಕನ್ನಡಪರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೆ ಅನ್ಯಾಯವಾದಾಗ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮರಾಠ ಸಮಾಜದ ಯುವ ಮುಖಂಡ ಉದ್ಯಮಿ ಜ್ಯೋತಿಬಾ ಬರಮಪ್ಪನವರ್ ಕೆದಾರಿ ಸೋನಪ್ಪನವರ್ ಎಬಿ ಸೋನಪ್ಪನವರ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು ವಿವರ ರಿಪೋರ್ಟ್ ಕಾಶಿಂ ಹಟ್ಟಿಹೊಳಿ ಎಸ್ 9 ಟಿವಿ ಖಾನಾಪುರ